ಫಸ್ಟಿಗಿಂತ ಈಗ ಎಷ್ಟು ಆರಾಮಾಯ್ತು, ಎಲ್ಲ ಚೆನ್ನಾಗೈತೆ ಅಮ್ಮ. ಅದೇ ರೀತಿ ನಿಮ್ಮ ಜೀವನದಲ್ಲೂ ಒಂದು ಮಿರಾಕಲ್ ಅನ್ನೋದು ಆಗಿದೆ ಸರ್, ಹಾಕಿರ್ ಕೊಟ್ಟಿದೆ. ನಿಮ್ಗೇನು ಪ್ರಾಬ್ಲಮ್ ಇತ್ತು? ನಮ್ಗೆ ಅದೇ ಮಕ್ಕಳಾಗಲಿ ಪ್ರಾಬ್ಲಮ್ ಇತ್ತು, ಏನು ಆಸ್ಪತ್ರೆಗೆ ಏನು ತರಿಸಿದ್ದಿಲ್ಲ. ತೋರಿಸಿದ್ರಿ ಅಮ್ಮ ಹಾಸ್ಪಿಟ್ಲ್? ನಾವು ತರಿಸಿ ಒಂದು 18 ವರ್ಷದಿಂದ ತರಿಸಾಕತ್ತಿದ್ವಿ, ಮಕ್ಕಳಾಗಿದ್ದಿಲ್ಲ. ಮದುವೆಯಾಗಿ ಎಷ್ಟು ವರ್ಷ ಆಗಿತ್ತು ಅಮ್ಮ ನಿಮಗೆ? ಮದುವೆಯಾಗಿ 22 ವರ್ಷ ಆಗಿತ್ತು. 22 ವರ್ಷ ಆಗಿತ್ತು, ಎಲ್ಲ ಕಡೆನೂ ತೋರಿಸಿದ್ವಿ. ಡಾಕ್ಟರ್ಸ್ ಎಲ್ಲ ಏನು ಹೇಳಿದ್ರು ಅಮ್ಮ? ಇಲ್ಲ, ಆಗ್ತಾವು ಆಗ್ತಾವು ಅನ್ನೋದು ಬರೀ ಗುಳಿಯೋದಕ್ಕೆ ಬರೆದು ಕೊಡ್ತಿತ್ತು, ಮತ್ತೇನಿಲ್ಲ, ಅದು ಏನು ಆಗ್ತಿದ್ದಿಲ್ಲ. ಸರ್, ಹಾಕಿರಿ ಬಂದು ಎಷ್ಟು ದಿನಕ್ಕೆ ನಿಮಗೆ ಮಗು ಅನ್ನೋದಾಯ್ತು? 2 ತಿಂಗಳಿಗೆ ಆಗುತ್ತೆ. 2 ತಿಂಗಳಿಗೆ? 2 ತಿಂಗಳಿಗೆ ಆಗಿತ್ತು. 2 ತಿಂಗಳಿಗೆ? 2 ತಿಂಗಳಿಗೆ ಆಯಿತು. ಇವಾಗ ಪಾಪು ಹೇಗಿದೆ? ಪಾಪು ನೋಡ್ರಿ ಅಲ್ಲಿ ಹೆಂಗೈತೆ ಅಂತ. ಚೆನ್ನಾಗಿದೆ ಅಮ್ಮ. ನಿಮಗೆ ಎಷ್ಟು ಖುಷಿ ಆಗ್ತಿದೆ ಅಮ್ಮ? ಖುಷಿ ಅಂದರೆ ಭಾಳ ಖುಷಿ ಆಗ್ತೈತಿ, ಖುಷಿ ಅಂದಮೇಲೆ ಖುಷಿ ಆಗ್ತೈತಿ. ಮಕ್ಕಳಿಲ್ಲಾಂದ್ರೆ ಎಷ್ಟು ಚುಚ್ಚು ಚುಚ್ಚಿ ಮಾತಾಡ್ತಾರಲ್ಲ ಗೊತ್ತಿಲ್ಲ, ಅದಕ್ಕೆಲ್ಲ ಒಂದು ಇದು ಪತ್ರಿಕಾ ಸಿಕ್ಕಂಗೆ ಆಯ್ತು ಇಲ್ಲ ಅಂತ ಚುಚ್ಚು ಚುಚ್ಚಿ ಮಾತಾಡ್ತಾರೆ. ಈ ಸರಾಕಿರ್ ಬಂದ್ಬಿಟ್ಟು ತುಂಬ ಖುಷಿ ಕೊಟ್ಟಿದೆ, ಖುಷಿ ಕೊಟ್ಟಿದ್ದೆ ಅಮ್ಮ. ಕೊನೆಯದಾಗಿ ನೀವು ಸರಾಕಿರ್ ಎಲ್ಲ ಅಪ್ಪ ಅಮ್ಮಂದ್ರಿಗೆ ಇದನ್ನ ನೋಡ್ತಾ ಇರ್ತಾರೆ ಎಷ್ಟೋ ಜನ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಸರ, ಚೆನ್ನಾಗತಿ ಗುಳಿಗೆ ಗುಳಿಗೆ ನಿಮ್ಗಿಂತ ಅಲ್ಲ ಹಸ್ರು ತೋರಿಸಿಗಿಂತ ಇದು ಭಾಳ ಚೆನ್ನಾಗೆ ಇರ್ತೈತಿ ಅಂತ ಬಸ್ ಸಾರಿಗೆ ಧನ್ಯವಾದ ಹೇಳ್ತೀವಿ. ಎಷ್ಟು ಹೇಳಿದ್ರೂ ಕಮ್ಮಿನೇ. ಎಷ್ಟು ಇದು ನಮ್ಮ ಇಂಥ ದಾವಣಗೆರೆಗೆ ತಂದು ಬಸ ಸಾರು ಇದು ಹಾಕಿದ್ದಕ್ಕೆ ಒಂದು ಎಲ್ಲರಿಗೊಂದು ಇದು ಪಾರ್ಗಳಾಯ್ತು. ಎಷ್ಟು ದೇವ್ರಕ್ಕಿಂತ ಮನೆ ನಮ್ದು ಅದೇ ಸರ್ ಹಾಕಿದ್ರೆ ದೊಡ್ಡ ದೇವ್ರ ಮನೆ ಆಗ್ಬಿಟ್ಟಿತ್ತು ನಮಗೆ. ಅಮ್ಮ ತುಂಬ ಜನ ಒಂದು ಡೌಟ್ ಇರುತ್ತೆ ಇದು, ಅಮ್ಮ ತುಂಬ ಜನ ಬಂದುಬಿಟ್ಟು ರಕ್ತ ಸುಡುತ್ತೆ ಮುಳೆ ಪುಡಿ ಪುಡಿ ಆಗುತ್ತೆ ಅಂತ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟ? ಏನು ಬೇಡೇಶ್, ನಮ್ಮ 3 ತಿಂಗಳು ಪಾಪ ಇತ್ತು, ಅವ್ನು ಕಫ ಆಗಿತ್ತು ಅಂತ ಹೇಳಿದ್ರೆ ಒಂದು ಆಶಾ ಮೇಡಮ್ ಹಿಂಗೆ ಬಂದಿತ್ತು ಇಂಟರ್ವ್ಯೂ ತಗೋಣಕ್ಕಂತೇಳಿ. ಅಯ್ಯ, ಆ ಬಸ್ ಸರ್ಗೆ ಫೋನ್ ಮಾಡಿ ಹೇಳ್ತು ಹಿಂಗೆ ಪಾಪ 3 ತಿಂಗಳು ಇತ್ತು ಕಫ ಆಗಿತ್ತು ಅಂತ ಹೇಳಿ ಅಂತ ಹೇಳಿದಕ್ಕೆ ಆ 3 ತಿಂಗಳಿಂದ ಪಾಪ ತಗೋಣಕತ್ತೀವಿ. ಏನು ನೋಡ್ರಿ ಅಲ್ಲಿ ಹೆಂಗೈತಿ, ಏನು ಸುಡಟ್ಟ 3 ತಿಂಗಳು ಪಾಪಗೆ ಹಾಕೀವಿ ನಾವು. 3 ತಿಂಗಳು ಪಾಪಗೆ ಮ್ಯಾಟ್ ಥೆರಪಿ ಹಾಕಿ. ಕೊನೆಯದಾಗಿ ಸರಾಕಿರ್ ಎಲ್ಲ ಅಪ್ಪ ಅಮ್ಮಂದ್ರಿಗೂ ಸರಾಕಿರ್ ಕಂಪನಿ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಏನು ಇಷ್ಟ ಎಲ್ಲ ಸರಾಕಿಗೆ ಬರ್ರಿ ಚೆನ್ನಾಗೈತಿ, ಆಸ್ರಿಗೆ ಅದಕ್ಕೆ ದುಡ್ಡು ವೇಸ್ಟ್ ಹಾಕೋಕ್ಕಿಂತ ಇದು ಮ್ಯಾಟ್ ತಗೊಳ್ರಿ, ಎಲ್ಲ ಚೆನ್ನಾಗ್ತೈತಿ, ಪೂರ್ತಿ ಮನೆಯವ್ರಿಗೆ ಚೆನ್ನಾಗಿರ್ತೈತಿ, ಕಾಲು ಕೈ ನೋವು ಶುಗರ್ ಬಿ ಪಿ ಏನೇನು ಬರಲ್ಲ, ಎಲ್ಲ ಚೆನ್ನಾಗಿರ್ತದೆ ಅಂತ ಹೇಳ್ತೀವಿ. ಎಲ್ಲ ಕಾಯಿಲೆಗೂ ಸರಾಕಿ ಮದಾರ್ಕ್ ಮದ್ ಅಂತ ಹೇಳ್ತೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.